ಹಾಲಿ ಸಂಸದ ನಾರಾಯಣಸ್ವಾಮಿ ಅವರಿಗೆ ಟಿಕೆಟ್ ಮಿಸ್ ಆಗಿರುವಂಥದ್ದು. ಗೋವಿಂದ ಕಾರಜೋಳ ಅವರಿಗೆ ಚಿತ್ರದುರ್ಗದ ಬಿಜೆಪಿ ಟಿಕೆಟ್ ಅನ್ನು ಘೋಷಣೆ ಮಾಡಲಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಚಂದ್ರಪ್ಪ ಮತ್ತು ಗೋವಿಂದ ಕಾರಜೋಳ ಮಧ್ಯೆ ಬಿಗ್ ಫೈಟ್ ಈ ಬಾರಿ ಕಲ್ಲಿನ ಕೋಟೆಯಲ್ಲಿ. ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇತ್ತು ಚಿತ್ರದುರ್ಗದಲ್ಲಿ ಈ ಬಾರಿ ಬಿಜೆಪಿ ಅಭ್ಯರ್ಥಿ ಯಾರಾಗ್ತಾರೆ ಅಂತೇಳಿ. ನಾರಾಯಣಸ್ವಾಮಿ ಅವರು ಸಿಟ್ಟಿಂಗ್ ಎಂಪಿ ಅವರಿಗೆ ಬಹುತೇಕ ಟಿಕೆಟ್ ಮಿಸ್ ಅನ್ನುವಂತಹ ಚರ್ಚೆ ಜೋರಾಗಿತ್ತು. ಒಂದು ವೇಳೆ ಅವರಿಗೆ ಟಿಕೆಟ್ ಮಿಸ್ ಆದರೆ ಯಾರಿಗೆ ಅವಕಾಶ ಕೊಡ್ತಾರೆ? ಪ್ರಬಲ ಮಠದ ಮಠಾಧೀಶರ ಹೆಸರು ಒಬ್ಬರು ಕೂಡ ಮುನ್ನೆಲೆಗೆ ಬಂದಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಚಿತ್ರದುರ್ಗದ ಪ್ರತಿನಿಧಿ ಸಿದ್ದರಾಜು. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸಿದ್ದರಾಜು. ಈಗ ಕಾಂಗ್ರೆಸ್ನಿಂದ ಚಂದ್ರಪ್ಪ ಅವರಿಗೆ ಟಿಕೆಟ್, ಬಿಜೆಪಿಯಿಂದ ಈಗ ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಅನ್ನು ಫೈನಲ್ ಮಾಡಲಾಗಿದೆ, ಘೋಷಣೆ ಆಗಿದೆ. ಯಾವ ರೀತಿಯ ಫೈಟ್ ಇದೆ ಅಂತೇಳಿ ಕಲ್ಲಿನ ಕೋಟೆಯಲ್ಲಿ. ಖಂಡಿತವಾಗೂ ಪ್ರೇಮ್ ಕುಮಾರ್, ಏನು ಭಾರಿ ಕುತೂಹಲ ಮೂಡಿಸಿದಂತ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಅಂತೂ ಇಂತೂ ಫೈನಲ್ ಆಗಿದೆ ಅಂತ ಹೇಳ್ಬೋದು. ಹೀಗಾಗಿ ಚಿತ್ರದುರ್ಗ ಬಿಜೆಪಿಯಲ್ಲಿ ಏನು ಗೆಲುವಿನ ಸ್ಪರ್ಧೆಗಿಂತ ಹೆಚ್ಚಾಗಿ ಭಿನ್ನಮತ ಸ್ಫೋಟಗೊಳ್ಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಈ ಹಿಂದೆಕ್ಕೂ ಕೂಡ ಗೋವಿಂದ ಕಾರಜೋಳ ಅವರ ಹೆಸರು ಕೇಳಿ ಬಂದ ಚರ್ಚೆಗೆ ಬಂದ ಬೆನ್ನಲ್ಲೇ ಚಿತ್ರದುರ್ಗ ಜಿಲ್ಲಾ ಬಿಜೆಪಿಯಲ್ಲಿ ಭಾರಿ ಭಿನ್ನಮತ ಸ್ಫೋಟವಾಗಿತ್ತು. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿದಂತ ಸ್ಥಳೀಯ ಏನು ರಘುಚಂದನ್ ಇರ್ಬೋದು, ಹಾಗೂ ಜನಾರ್ದನ್ ಸ್ವಾಮಿ ಇರ್ಬೋದು, ಹಾಗೂ ಅಪಾರ ಒಂದು ಏನು ಆಕಾಂಕ್ಷಿಗಳ ಬೆಂಬಲಿಗರ ಒಂದು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಒಂದು ಗಾಜನ್ನು ಬಿಜೆಪಿ ಕಚೇರಿಯ ಗಾಜುಗಳನ್ನು ಪುಡಿ ಪುಡಿ ಮಾಡಿದ್ರು. ಆದ್ರೆ ಇದರ ಬೆನ್ನಲ್ಲೇ ಮತ್ತೆ ಗೋವಿಂದ ಕಾರಜೋಳ ಹೆಸರೇ ಮುನ್ನೆಲೆಗೆ ಬಂದು ಅವರ ಹೆಸರನ್ನು ಅಂತಿಮಗೊಳಿಸಿರುವಂತಹ ಹಿನ್ನೆಲೆಯಲ್ಲಿ ಮತ್ತೆ ಭಿನ್ನ ಮತ ಸ್ಫೋಟವಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಯಾಕಂದ್ರೆ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಶಾಸಕರಾಗಿರುವಂತಹ ಚಂದ್ರಪ್ಪ ಅವರ ಪುತ್ರ ರಘುಚಂದನ್ ಹಾಗೂ ಮಾಜಿ ಸಂಸದ ಜನಾರ್ದನ್ ಸ್ವಾಮಿ ಹೆಸರು ಕೂಡ ಕೇಳಿ ಬಂದಿತ್ತು. ಯಾಕಂದ್ರೆ ಭೋವಿ ಸಮುದಾಯಕ್ಕೆ ಇಲ್ಲಿ ಮನ್ನಣೆ ನೀಡಬಹುದು. ಯಾಕಂದ್ರೆ ಕಾಂಗ್ರೆಸ್ ನಿಂದ ಈಗಾಗಲೇ ಎಸ್ಟಿ ಎಡಪಂಥೀಯ ಎಡ ಪಂಗಡದವರಿಗೆ ನೀಡಿರೋದ್ರಿಂದ ಬಿಜೆಪಿಯಿಂದ ಒಂದು ಭೋವಿ ಸಮುದಾಯಕ್ಕೆ ನೀಡುವಂತ ಸಾಧ್ಯತೆ ಹೆಚ್ಚಾಗಿದೆ ಎಂಬ ಮಾತುಗಳು ಕೇಳಿ ಬಂದಿದ್ದು. ಆದ್ರೆ ಇದರ ಬೆನ್ನಲ್ಲೇ ಮಾಜಿ ಸಚಿವ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಹೆಸರು ಮತ್ತೆ ಬಿಜೆಪಿ ಅಂತಿಮಗೊಳಿಸಿರುವಂತದ್ದು. ಹೀಗಾಗಿ ಮತ್ತೆ ಭಿನ್ನ ಮತ ಸ್ಫೋಟಗೊಳ್ಳುವಂತ ಸಾಧ್ಯತೆ ಹೆಚ್ಚಾಗಿದೆ. ಅದೆಲ್ಲ ಒಂದ್ ಕಡೆ ಬಿಜೆಪಿಗೆ ಹಿನ್ನಡೆ ಆಗುವಂತ ಸಾಧ್ಯತೆ ಇದ್ದು ಏನು ಸ್ಥಳೀಯರು ಹಾಗೂ ವಲಸಿಗರು ಎಂಬ ಮನ್ನಣೆ ಮೇರೆಗೆ ಒಂದು ಚುನಾವಣೆ ನಡೆಯುವಂತ ಸಾಧ್ಯತೆ ಇದೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಸಿದ್ದರಾಜು ತಮ್ಮೆಲ್ಲ ಮಾಹಿತಿಗಾಗಿ.